नमस्ते गेळेयरे बोर्ड नोडी एष्टु चंदवागिदे इदु तुंबा अमानवीयतेय संकेतवागिदे अधर्मद संकेतवागिदे अज्ञानद संकेतवागिदे मानवीयतेगे विरुद्धवागिदे धर्मक्के विरोधवागिदे ಯಾವ ಧರ್ಮದಲ್ಲೂ ಮತ್ತು ಮುಖ್ಯವಾಗಿ ನಮ್ಮ ಹಿಂದೂ ಧರ್ಮದ ನಾಲ್ಕು ವೇದಗಳಲ್ಲಿ ಹೇಳಲಾರದ ಮಾತುಗಳು ಇಲ್ಲಿ ಬರೆದಿದೆ. ದೇವಾಲಯದ ಗರ್ಭಗುಡಿಯೊಳಗೆ ಅರ್ಚಕರಿಗೆ ಮಾತ್ರ ಪ್ರವೇಶ, ಮಿಕ್ಕವರೆಲ್ಲ ಕಳ್ಳರಲ್ಲ. ಅರ್ಚಕರು ಮಾತ್ರ ಮುಟ್ಟುವವರಲ್ಲ ದೇವರನ್ನ, ಮಿಕ್ಕವರೆಲ್ಲ ಮುಟ್ಟದವರಲ್ಲ. ಅಸ್ಪೃಶ್ಯತೆಯ ಸಂಕೇತವಾಗಿದೆ. ನಾವು ಮುಟ್ಟಬಾರದೆ ದೇವರನ್ನ. ಎಲ್ಲರನ್ನೂ ತಾಯಿ ಹೆತ್ತಿಲ್ಲವೇ? ಹೆತ್ತವರೆಲ್ಲ ತಾಯಿಯನ್ನು ಮುಟ್ಟಲಹುದಲ್ಲವೇ? ಈ ರೀತಿ ಬೋರ್ಡುಗಳು ಅಮಾನವೀಯತೆಯ ಸಂಕೇತ. ಮಿಕ್ಕವರಿಗೆ ಒಳಗಡೆ ಪ್ರವೇಶವಿಲ್ಲ ಎಂದು ಹೇಳಲು ದೇವಾಲಯದಲ್ಲಿ ಕದಿಯುವ ವಸ್ತುಗಳು ಇದೆ ಎಂದು ಅರ್ಥ. ಯಾರೂ ಕದಿಯದ ವಸ್ತು ದೇವರಾಗಿದ್ದರೆ ನಾವ್ಯಾಕೆ ಮುಟ್ಟಬಾರದು? ಅರ್ಚಕರು ಬೇಕಾದರೆ ಅಲ್ಲಿ ಮೇಲ್ವಿಚಾರಣೆಯ ಕೆಲಸ ಮಾಡಲಿ, ಹೇಗೆ ಮುಟ್ಟಬೇಕು, ಎಲ್ಲಿ ಮುಟ್ಟಬೇಕು ಅಂತ ಹೇಳಿಕೊಡಲಿ. ಆದರೆ ದೇವರನ್ನು ಮುಟ್ಟಲಾರದವರು ನಾವು ಅಂತ ಹೇಳುವುದು ತುಂಬಾ ತಪ್ಪಾಗುತ್ತೆ. ಈ ರೀತಿಯ ಸಂಸ್ಕಾರಗಳು ದೂರವಾಗಬೇಕಾಗಿದೆ. ಇದು ಸಂಸ್ಕಾರವಲ್ಲ, ಇದು ಸಂಸ್ಕಾರದ ಹೆಸರಲ್ಲಿ ನಡೆಯುತ್ತಿರುವ ಘೋರ ಅಪರಾಧಗಳು. ಅಂದು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯನ್ನ ದೇಶದಿಂದ ಕಿತ್ತೊಗೆಯಬೇಕೆಂದು ಹೋರಾಡಿದ ಹೋರಾಟ ಇನ್ನಷ್ಟು ಪ್ರಚೋದನಕಾರಿಯಾಗಿದೆ. ಈಗ ಇವು ಎಲ್ಲವುಗಳಿಂದ ನಾವು ದೂರ ಬರಬೇಕು. ಪ್ರತಿಯೊಬ್ಬರೂ ಮುಟ್ಟುವಂತಾಗಬೇಕು ದೇವರನ್ನ. ಹಾಗಾದಾಗ ಮಾತ್ರ, ಆಗ ಮಾತ್ರ ದೇವರು ಎಲ್ಲರವನು. ಯೋಚನೆ ಮಾಡಿ ನೋಡಿ, ಯೋಚಿಸಿ ನೋಡಿ, ಸತ್ಯವಲ್ಲವೇ ಇದು? ಧನ್ಯವಾದ. ಅಹೋರಾತ್ರ.